ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಸೊ ಇವತ್ತು ನಾವು ಮೆಂತೆ ಪಾಯಸವನ್ನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ನಾನು ಒಂದು ಸ್ವಲ್ಪ ಮೆಂತೆಯನ್ನು ನೆನೆಸಿಟ್ಕೊಂಡಿದ್ದೀನಿ ಸುಮಾರು ಒಂದು ಲೋಟದಷ್ಟು ಮೆಂತೆಯನ್ನು ಇವಾಗ ನಾಳೆ ಪಾಯಸ ಮಾಡಬೇಕು ಅಂತಂದರೆ ಇವತ್ತಿನ ರಾತ್ರಿ ನಾವು ಮೆಂತೆಯನ್ನು ನೆನೆಸಿಟ್ಕೊಳ್ಬೇಕು ಅದನ್ನು ನೆನೆಸಿ ಅದನ್ನು ನೀರು ಅದರದ್ದು ನೀರನ್ನು ತೆಗೆದುಕೊಂಡು ಸೊ ಸ್ವಲ್ಪ ಅಷ್ಟೇ ಒಂದು ಸಲ ವಾಶ್ ಮಾಡಿಕೊಳ್ಳಿ ಸೊ ಅದ ನಂತರ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಬೇಯಿಸಲಿಕ್ಕೆ ಇಡಿ ತುಂಬ ಜನರು ಮೈಂಡಲ್ಲಿ ಮೆಂತೆ ಕಹಿ ಅಲ್ವಾ ಸೊ ಕಹಿ ಪಾಯಸ ಮಾಡಿದರೆ ಕಹಿ ಆಗ್ಬೋದು ಅನ್ನೋ ಯೋಚನೆ ಇರುತ್ತೆ ಬಟ್ ಇಲ್ಲ ಮೆಂತೆ ಪಾಯಸ ಮಾಡಿದರೆ ತುಂಬಾ ಟೇಸ್ಟ್ ಆಗುತ್ತೆ ಇವತ್ತು ನಾನು ನಿಮಗೆ ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇದು ಚೆನ್ನಾಗಿ ಬೇಯ್ತಾ ಇದೆ ಸೊ ಮೆಂತೆ ಬೆಂದ ನಂತರ ನೀರನ್ನು ಸಪ್ರೇಟಾಗಿ ಸೋಸ್ಕೊಳ್ಬೇಕು ಇವಾಗ ಮೆಂತೆ ನೀರು ಮತ್ತೆ ಮೆಂತೆಯನ್ನು ಸಪ್ರೇಟಾಗಿ ಆಗಿ ತೆಗೆದಿಟ್ಕೊಂಡಾಗಿದೆ ಇವಾಗ ಮೆಂತೆ ಸಪ್ರೇಟಾಗಿ ಆಗಿ ಇಟ್ಟಿಟ್ಕೊಂಡ್ಬಿಟ್ಟು ಒಂದು ಪಾತ್ರೆಯಲ್ಲಿ ಒಂದು ಎರಡೂವರೆಯಿಂದ ಮೂರು ಲೋಟದಷ್ಟು ನೀರನ್ನ ಹಾಕಿ ಒಂದು ಉದ್ದ ಗ್ಲಾಸಿನಲ್ಲಿ ಕೆಂಪಕ್ಕಿ ಆದ್ರೆ ಓಕೆ ಇಲ್ಲ ಅಂತಂದ್ರೆ ನೀವು ನಾರ್ಮಲ್ ಆಗಿ ಊಟಕ್ಕೆ ಬಳಸ್ತೀರಲ್ಲ ಆ ಅಕ್ಕಿ ಆದ್ರೂ ಚೆನ್ನಾಗಿರುತ್ತೆ ಕೆಂಪಕ್ಕಿ ಹಳ್ಳಿ ಸೈಡೆಲ್ಲ ಕೆಂಪು ಅಕ್ಕಿ ಸಿಗುತ್ತೆ ಬಟ್ ಸಿಟಿ ಸೈಡು ಸಿಗೋದಿಲ್ಲ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿಯನ್ನು ಹಾಕೋಬೇಕು ಕೆಂಪಕ್ಕಿ ತುಂಬ ಟೇಸ್ಟ್ ಅಂತಲೂ ಹೇಳ್ತಾರೆ ಅಷ್ಟು ಗ್ಲಾಸಲ್ಲಿ ನಾನು ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊಳ್ತೀನಿ ಮೆಂತೆ ಪಾಯಸ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಮೈ ಕೈ ನೋವು ಇರುತ್ತಲ್ಲ ಅದನ್ನು ಕೂಡ ಹೋಗ್ಲಾಡಿಸುತ್ತೆ ಹಾಗೆಯೇ ಬೆಲ್ಲ ಹಾಕಿ ಮಾಡೋದ್ರಿಂದ ಯಾವುದೇ ರೀತಿಯಾದ ತೊಂದರೆ ಕೂಡ ಇಲ್ಲ ನೀಟಾಗಿ ಒಂದು ನಾಲ್ಕೈದು ಸಲ ಕಲರ್ ಹೋಗುವಷ್ಟು ವಾಶ್ ಮಾಡಿಕೊಳ್ಬೇಕು ಹಳ್ಳಿ ಸೈಡೆಲ್ಲ ಈ ಅಕ್ಕಿ ಕಾಮನ್ ಆಗಿ ಸಿಗುತ್ತೆ ಬಟ್ ಸಿಟಿ ಸೈಡು ಸಿಗ್ಬೋದು ನೀವು ಒಂದು ಸಲ ಅದನ್ನ ಅದನ್ನು ತಂದು ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಮ್ಮನೇಲಿ ತೆಂಗು ನಾವೇ ಬೆಳೆಯೋದ್ರಿಂದ ಇದಕ್ಕೆ ಮೂರು ವರ್ಷದ ತೆಂಗಿನ ಮರ ಅಂತ ಹೇಳ್ತೇವೆ ಇದನ್ನ ತುಂಬ ಅಂದರೆ ಜಾಸ್ತಿ ಅಂತ ಅಂದರೆ ಕುಡಿಯೋದಕ್ಕೆ ಎಳನೀರು ಶೀಹಾಳ ಕುಡಿಯೋದಕ್ಕೆ ಬಳಸೋದು ಈ ಮರ ಮಾತ್ರ ಸೊ ಒಂದು ಸ್ವಲ್ಪ ಎತ್ತರ ಆಗಿರೋದ್ರಿಂದ ಒಂದು ಏಣಿ ಹಾಕಿಕೊಂಡು ಹತ್ತಿರ ನಮಗೆ ಸಿಕ್ಬಿಡುತ್ತೆ ಅಪ್ಪ ಇವಾಗ ಸ್ವಲ್ಪ ಎಳೆನೀರನ್ನು ಕೊಯ್ದುಕೊಳ್ಳೋಣ ಅಂತ ಹತ್ತಾ ಇದ್ದಾರೆ ಸೊ ಇಷ್ಟೇ ದೊಡ್ಡ ಆಗೋದು ಅದು ಇನ್ನೂ ದೊಡ್ಡ ಆಗುತ್ತೆ ಇನ್ನು ದೊಡ್ಡ ಆದ್ರೆ ಕಾಯಿ ಆಗಿಬಿಡುತ್ತೆ ಸೊ ಕೈಗೆ ಸಿಗುತ್ತೆ ನೋಡಿ ಇದು ನೀರು ಕೂಡ ತುಂಬಾನೇ ಟೇಸ್ಟಿಯಾಗಿರುತ್ತೆ ಮನೇಲಿ ಯಾರಿಗಾದ್ರೂ ಹುಷಾರಿಲ್ಲ ಅಥವಾ ಅರ್ಜೆಂಟ್ ಆಗಿ ಎಳ್ನೀರು ಬೇಕು ಅಂತ ಅಂದ್ರೆ ಸ್ವಲ್ಪ ಸುಸ್ತಾಗ್ತಾ ಇದೆ ಅಂತ ಅಂದ್ರೆ ಹೀಗೆ ಏಣಿ ಹಾಕೊಳ್ತೀವಿ ಎಳ್ನೀರ್ ಕೊಯ್ಕೊಂಡು ಕುಡಿದ್ ಬಿಡ್ತೀವಿ ಮತ್ತೆ ನಾವು ಈ ಸಲ ಸ್ವಲ್ಪ ರೋಡನ್ನ ಮಾಡಿಸಿರೋದ್ರಿಂದ ಅದಕ್ಕೆ ಹೊಸ ಮಣ್ಣ ಹೊಸ ಮಣ್ಣು ಬಿದ್ದಿದೆ ಅದು ರೋಡಲ್ಲೇ ಇರೋದ್ರಿಂದ ಹೊಸ ಮಣ್ಣು ಬಿದ್ದಿದೆ ಅದಕ್ಕೆ ಕಾಯಿ ತುಂಬಾನೇ ಚೆನ್ನಾಗಿ ಬಿಟ್ಟಿದೆ ತೆಂಗಿನಕಾಯಿ ತುಂಬಾನೇ ಚೆನ್ನಾಗಿ ಬಿಟ್ಟಿದೆ ಇದು ನಮ್ಮಲ್ಲಿ ಸಾಕಿರೋ ಬೆಕ್ಕು ಇದು ನೋಡಿ ನಾಲ್ಕು ಎಲ್ ನೀರನ್ನು ಕೊಯ್ಕೊ ಬಂದ್ವಿ ಮೂರು ವರ್ಷ ತೆಂಗಿನ ಸಸಿ ಫಲ ಏನಿರುತ್ತಲ್ವಾ ಅದು ತುಂಬಾನೇ ಚೇಸ್ಟ್ ಆಗಿರುತ್ತೆ ನೀರು ಕೂಡ ತುಂಬಾ ಸ್ವೀಟಾಗಿರುತ್ತೆ ಆಗಿರುತ್ತೆ ಇಲ್ಲಿ ಇವಾಗ ನೀರು ಚೆನ್ನಾಗಿ ಕುದ್ದ ನಂತರ ಆ ಅಕ್ಕಿಯನ್ನ ನಾವು ನೀರಿಗೆ ಹಾಕೊಳ್ಬೇಕು ವಾಶ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಅಕ್ಕಿಯನ್ನ ನೀರಿಗೆ ಹಾಕೊಳ್ಬೇಕು ಅಕ್ಕಿ ಚೆನ್ನಾಗಿ ಬೇಯ್ಲಿ ಮೆಂತೆ ಪಾಯಸ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೇದು ಇವಾಗ ತುಂಬಾ ತಲೆನೋವೆಲ್ಲ ಇರುತ್ತಲ್ಲ ಸೊ ಇದನ್ನು ವೀಕ್ಲಿ ಒನ್ಸ್ ನೀವು ಆಗಿ ತಿಂತಾ ಬಂದರೆ ಬೆಲ್ಲ ಹಾಕೋದ್ರಿಂದ ಏನೂ ತೊಂದರೆ ಇಲ್ಲ ತಿಂತ ಬಂದರೆ ನಿಮಗೆ ತಲೆನೂ ಕೂಡ ಕಡಿಮೆ ಆಗ್ತಾ ಬರುತ್ತೆ ಆ ಅಕ್ಕಿ ಬೆಂದ ನಂತರ ಅದಕ್ಕೆ ಮೆಂತೆಯನ್ನು ಬೇಯಿಸಿ ಸೈಡಿಗೆ ಇಟ್ಕೊಂಡಿರ್ತಿರಲ್ಲ ಅದನ್ನು ತಗೊಂಡು ಅದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಅದಕ್ಕೆ ನಾನು ನಂತರ ಒಂದು ಒಂದರಷ್ಟು ಒಂದು ಎರಡರಷ್ಟು ಕಾಯನ್ನು ತುರಿದುಕೊಳ್ತೇನೆ ಕಾಯಿನ ಚೆನ್ನಾಗಿ ಬೀಸಿ ಆದ ನಂತರ ಅದನ್ನು ಅದು ಕಾಯಿ ರಸ ಅಂತ ಹೇಳ್ತಾರಲ್ಲ ಕಾಯಿನ ಬೀಸಿ ರಸವನ್ನಷ್ಟೇ ಅಷ್ಟೇ ಸೋಸ್ಕೊ ಸೋಸ್ಕೊಂಡು ಇಟ್ಕೊಂಡು ಸೊ ಅದನ್ನು ಇವಾಗ ಪಾಯಸಕ್ಕೆ ಮಿಕ್ಸ್ ಇದ್ದೀನಿ ಮೆಂತೆ ಮತ್ತು ಅಕ್ಕಿಯನ್ನು ಬೇಯಿಸ್ತಾ ಇರ್ತೀರಲ್ಲ ಅದಕ್ಕೆ ಕಾಯಿ ರಸವನ್ನು ಆ್ಯಡ್ ಇದ್ದೀನಿ ಜಿಗುಟನ್ನು ತೆಗೆದುಬಿಡಿ ಮತ್ತು ಹೇರಿಗೆ ಕೂದಲಿನ ಸಮಸ್ಯೆಗೆ ಹಾಗೆಯೇ ಮೊಣಕಾಲು ನೋವು ಮೊಣಕೈ ನೋವು ಹಾಗೆಯೇ ಮೈಕೈ ನೋವೇನಿರುತ್ತಲ್ಲ ಅದಕ್ಕೆ ಮೆಂತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೂಡ ಹಾಗೆ ಸ್ವೀಟ್ ಲೆಕ್ಕದಲ್ಲಿ ಕೂಡ ಇದು ತುಂಬಾ ತುಂಬಾ ತುಂಬ ಟೇಸ್ಟಾಗಿರುತ್ತೆ ಹಾಗೆ ಮೆಂತೆ ಸ್ಮೆಲ್ ಕೂಡ ಬರೋಲ್ಲ ಮತ್ತು ಹಾಗೆ ಕಹಿ ಇರುತ್ತಲ್ಲ ಮೆಂತೆ ಮೆಂತೆ ಕೂಡ ಕಹಿಯಾಗಿ ನಮಗೆ ಅನ್ಸಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕಾಯಿ ರಸ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ ಇಲ್ಲಿ ನಾನು ಒಂದು ನಮಗೆ ರುಚಿಗೆ ಎಷ್ಟು ಬೇಕು ಕೆಲವೊಬ್ಬರಿಗೆ ತುಂಬಾ ಸ್ವೀಟ್ ಬೇಕಾಗುತ್ತೆ ಕೆಲವೊಬ್ಬರಿಗೆ ಕಡಿಮೆ ಸ್ವೀಟು ಆಲ್ಮೋಸ್ಟ್ ನಾರ್ಮಲ್ ಆಗಿ ಸ್ವೀಟ್ ಎಷ್ಟು ರುಚಿ ಟೇಸ್ಟಾಗಿ ಮಾಡ್ತಾರಲ್ಲ ಎಷ್ಟು ಸ್ವೀಟ್ ಬೇಕಾಗುತ್ತಲ್ವ ಅಷ್ಟು ಸ್ವೀಟ್ ಬೇಕಾಗುವಷ್ಟು ನಿಮಗೆ ಎಷ್ಟು ಬೇಕಾಗುತ್ತೆ ಅಂತ ಆ ಲೆಕ್ಕದಲ್ಲಿ ಬೆಲ್ಲವನ್ನು ಹಾಕ್ಕೊಳ್ಳಿ ಅದಕ್ಕೆ ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಹಳ್ಳಿ ಬೆಲ್ಲ ಈಗ ಪೇಟೆ ಸೈಡಲ್ಲಿ ಹಳ್ಳಿ ಬೆಲ್ಲ ಕೆಲವೊಬ್ಬರಿಗೆ ಸಿಗುತ್ತೆ ಇನ್ನು ಕೆಲವೊಬ್ರಿಗೆ ಗಟ್ಟಿ ಬೆಲ್ಲ ಬರುತ್ತಲ್ವಾ ಪೆಂಟೆ ಬೆಲ್ಲ ಅಂತ ಹೇಳ್ತಾರೆ ಅದು ಸಿಗುತ್ತೆ ಅದು ಕೂಡ ಹಾಕ್ಬಹುದು ಬಟ್ ಹಳ್ಳಿ ಬೆಲ್ಲ ತುಂಬಾನೇ ಟೇಸ್ಟ್ ಆಗಿರುತ್ತೆ ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಅಂತ ಅಂದರೆ ಡ್ರೈ ಫ್ರೂಟ್ಸ್ ಕೂಡ ಹಾಕೋಬೋದು ಮತ್ತು ಏಲಕ್ಕಿ ಪುಡಿ ವೆನಿಲಾ ಆ ಥರ ಏನಾದರೂ ಆ್ಯಡ್ ಮಾಡಬೇಕು ಅಂತ ಅಂದರೆ ಅದನ್ನು ಕೂಡ ಮಾಡ್ಬೋದು ಸೊ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಮೆಂತೆ ಪಾಯಸ ನೀವು ಆರಾಮಾಗಿ ಟೇಸ್ಟ್ ಮಾಡ್ಬೋದು